ಗಣಿನಾಡು ಬಳ್ಳಾರಿಯಲ್ಲಿ ಕಳೆದ 5 ದಿನಗಳಿಂದ ನಡೆದಂತ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿಯಲ್ಲಿ ಸ್ಫೋಟಕ ಸಂಗತಿಗಳು ಹೊರಗೆ ಬರ್ತಾ ಇವೆ ಐಟಿ ಅಧಿಕಾರಿಗಳ ಕೈಗೆ ಸಿಕ್ಕಂತ ದಾಖಲೆಗಳು ಅಕ್ರಮ ಮಾಡಿದಂತವರಿಗೆ ಢವ ಢವ ಹುಟ್ಟಿಸಿದೆ ಅಷ್ಟೇ ಅಲ್ಲ ಐಟಿ ಅಧಿಕಾರಿಗಳ ಕೈಗೆ ಬಿಜೆಪಿ ಸರ್ಕಾರದ ಪ್ರಭಾವಿ ಸಚಿವ ಅಕ್ರಮವಾಗಿ ಹೂಡಿಕೆ ಮಾಡಿದ ದಾಖಲೆಗಳೇನಾದರೂ ಸಿಕ್ಕಿದ್ಯಾ ಹಾಗಾದ್ರೆ ಆ ದೊರೆತಂತ ದಾಖಲೆಗಳಲ್ಲಿ ಏನೇನಿದೆ ಐಟಿ ಏಟು ಬಯಲಾಗಿದ್ದು ಎಷ್ಟು ಕೋಟಿಯ ಗುಟ್ಟು ಹಾಗಾದ್ರೆ ಈ ಕುರಿತು ಟಿವಿ 9 ನಡೆಸಿದಂತ ಬೇಟೆಯಲ್ಲಿ ಎಲ್ಲವೂ ಬಟಾ ಬಯಲಾಗಿದೆ ಎಸ್ ಬೆಂಗಳೂರು ಸೇರಿ ಮೂರು ಜಿಲ್ಲಾ ವ್ಯಾಪ್ತಿ ಒಂದಲ್ಲ ಎರಡಲ್ಲ ಬರೊಬ್ಬರಿ 5 ದಿನ 5-6 ಕಾರ್ಖಾನೆಗಳು 30 ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ಹೀಗೆ ದಂಡು ಕಟ್ಟಿಕೊಂಡು ನಡೆಸಿದ ರೇಡ್ ನಲ್ಲಿ ರೋಚಕ ಸಂಗತಿಗಳು ಹೊರಬರ್ತಿವೆ ಐಟಿ ದಾಳಿ ನಡೆದಿದ್ದು ಕಾರ್ಖಾನೆಗಳ ಮೇಲಾದರೂ ಇಲ್ಲಿ ಸಚಿವ ಶ್ರೀರಾಮುಲು ಮಾಜಿ ಶಾಸಕ ಸುರೇಶ್ ಬಾಬು ಸುತ್ತಲೇ ಚರ್ಚೆ ಗಿರ್ಕಿ ಹೊಡೆಯುತ್ತಿದೆ ಐಟಿ ದಾಳಿ ಬೆನ್ನಲ್ಲೇ ರಾಜಕೀಯ ಮೇಲಾಟದ ವಾಸನೆಯು ಹೊಡೆಯುತ್ತಿದೆ ಅಸಲಿಗೆ ಐಟಿ ದಾಳಿಗೂ ಶ್ರೀರಾಮುಲುಗೂ ನೇರ ಸಂಬಂಧವಿಲ್ಲ ನೇರವಾಗಿ ರಾಮುಲು ಆಸ್ತಿ ಪಾಸ್ತಿ ಮೇಲೆ ಐಟಿ ದಾಳಿಯಾಗಿಲ್ಲ ಹೀಗಿದ್ರು ಇವರ ಹೆಸರು ಚರ್ಚೆಗೆ ಬರ್ತಿರೋದೇಕೆ ಅಂತ ಹುಡುಕಿ ಹೊರಟಾಗ್ಲಿ ಟಿವಿ ನಂಗೆ ಹೊಸ ಭೇಟೆ ಸಿಕ್ಕಿತ್ತು ಅದೇನು ಅಂತ ತೋರಿಸ್ತೀವಿ ಅದಕ್ಕೂ ಮೊದಲು ಐಟಿ ದಾಳಿಯಾಗಿದ್ದಲ್ಲಿ ಯಾಕೆ ಯಾವಾಗ ಅನ್ನೋದನ್ನ ಒಮ್ಮೆ ನೋಡಬಿಡಿ ಬೆಂಗಳೂರು ಟು ಬಳ್ಳಾರಿ ಲಿಂಕ್ ಐಟಿ ಟಾರ್ಗೆಟ್ ಹಂಟ್ ಅಸಲಿಗೆ ಬಳ್ಳಾರಿಯಲ್ಲಿ ಐಟಿ ದಾಳಿಗೂ ಮುನ್ನವೇ ಬೆಂಗಳೂರಿನಲ್ಲಿ ಒಂದು ರೇಡ್ ಆಗಿರುತ್ತೆ ಆ ರೇಡ್ ನಿಂದಾಗಿಯೇ ಬಳ್ಳಾರಿಯ ಉದ್ಯಮಿ ಕೈಲಾಸ ಕವ್ಯಾಸ್ ಅನ್ನೋ ಲಿಂಕ್ ಸಿಕ್ಕಿದೆ ಅಲ್ಲಿಂದ ಶುರುವಾಗಿತ್ತು ನೋಡಿ ಮೆಗಾ ಬೇಟೆ ಐಟಿ ಅಧಿಕಾರಿಗಳು ಸರಿಸುಮಾರು 8-10 ಕಾರ್ಖಾನೆಗಳ ಮೇಲೆ ರೇಡ್ ಮಾಡಿದ್ದು ಮಹತ್ವದ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರಂತೆ ಕೊಪ್ಪಳದ ಗಣಿಗೇರ ಬಳಿಯ ಹರಿ ಇಸ್ಪಾತ್ ಕಾರ್ಖಾನೆ ಮೇಲೆ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದು ಕಾರ್ಖಾನೆಯ ಎರಡು ವಿಭಾಗಗಳಲ್ಲೂ ಪರಿಶೀಲನೆ ಮಾಡಿದ್ದಾರೆ ಇಷ್ಟೇ ಅಲ್ಲ ಬಳ್ಳಾರಿಯಲ್ಲಿರೋ ಮಹಾಮಾನವ ವಾಷಿಂಗ್ ಪ್ಲಾಂಟ್ ಸಂಡೂರಿನಲ್ಲಿರೋ ಅಮರಜ್ಯೋತಿ ಸ್ಪಾಂಜ್ ಐರನ್ ಓರ್ ಪ್ಲಾಂಟ್ ವೆಂಕಟೇಶ್ವರ ಪಿಜಿಎಂ ಸ್ಪಾಂಜ್ ಕಾರ್ಖಾನೆ ಬಳ್ಳಾರಿಯಲ್ಲೇ ಇರೋ ಶ್ರೀಹರಿ ಕಾರ್ಖಾನೆ ಮೇಲೆ ದಾಳಿ ಮಾಡಿದ್ದಾರೆ ಇದರ ಜೊತೆಗೆ ಕೊಪ್ಪಳದ ಶಿಮ್ಲಾ ಡಾಬಾ ಬಳಿಯ ವಾಷಿಂಗ್ ಪ್ಲಾಂಟ್ ಮೇಲೂ ಐಟಿ ರೇಡ್ ಮಾಡಿದೆ ಅಳಿಯನ ಜೊತೆ ಸೇರಿ ಅಕ್ರಮ ಮಾಡಿದ್ರ ಶ್ರೀರಾಮುಲು ಐಟಿ ಅಧಿಕಾರಿಗಳಿಗೆ ಸಚಿವ ರಾಮುಲು ಮೇಲೆ ಅನುಮಾನ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿಯ ಏಟಿಗೆ ಉದ್ಯಮಿ ತತ್ತರಿಸಿ ಹೋದರೆ ಕೈಗಾರಿಕೋದ್ಯಮಿ ಬಳಿ ದೊರೆತ ದಾಖಲೆಗಳು ಪ್ರಭಾವಿ ಸಚಿವರ ಹೂಡಿಕೆ ಮಾಜಿ ಶಾಸಕರ ಅಕ್ರಮದ ಸಂಪತ್ತಿನ ಖಜಾನೆಯ ಮೂಲವನ್ನೇ ಕೆದಕಿದಂತಾಗಿದೆ ಫ್ಯಾಕ್ಟರಿಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ತೆರಿಗೆ ವಂಚನೆ ಅಕ್ರಮ ಹಣ ಹೂಡಿಕೆ ಬಗ್ಗೆ ಸಮಗ್ರ ತನಿಖೆ ನಡೆಸಿದ್ರು ಈ ವೇಳೆ ಉದ್ಯಮಿ ನಡೆಸುತ್ತಿದ್ದ ಕಾರ್ಖಾನೆಗಳ ಮೇಲೆ ಹಣ ಹೂಡಿಕೆ ಮಾಡಿದವರ ಬಗ್ಗೆಯೂ ದಾಖಲೆಗಳನ್ನು ತಡಕಾಡಿದ್ರು ಆಗಲೇ ಸಚಿವ ಶ್ರೀರಾಮುಲು ಹಾಗೂ ಅಳಿಯನ ಮೇಲೆ ಐಟಿಗೆ ದೊಡ್ಡ ಗುಮಾನಿಯ ಬೆಟ್ಟವೇ ಬೆಳೆದಿದೆ ಇಷ್ಟೇ ಅಲ್ಲ ಸಚಿವ ರಾಮುಲು 100 ಕೋಟಿ ಹೂಡಿಕೆ ಮಾಡಿರೋ ಬಗ್ಗೆ ಆರೋಪದ ಗಾಳಿಯೋ ಬೀಸ್ತಾ ಇದೆ
ಕೊಪ್ಪಳದಲ್ಲಿ ಸಚಿವ ರಾಮುಲು ಕಾರ್ಖಾನೆ ಖರೀದಿಗೆ ಹಣ ಹೂಡಿಕೆ ಆರೋಪ ಕೇಳಿ ಬಂದಿದೆ. ಹರಿ ಇಸ್ಪಾತ್ ಸ್ಪಾಂಜ ಫ್ಯಾಕ್ಟರಿಗೆ 100 ಕೋಟಿ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸಚಿವ ಶ್ರೀರಾಮುಲು ತಮ್ಮ ಪುತ್ರ ಮತ್ತು ಪುತ್ರಿಯ ಹೆಸರಲ್ಲಿ ಕಾರ್ಖಾನೆ ಮಾಡಿದ್ದಾರೆ ಅನ್ನೋದು ಐಟಿ ಅನುಮಾನವಾಗಿದೆ. ಅಲ್ಲದೆ ಕೈಲಾಸ್ ವ್ಯಾಸ್ಗೆ ಲೀಸ್ ಅಥವಾ ಬಾಡಿಗೆ ನೀಡಿದ್ದಾಗಿ ಡೌಟ್ ಹುಟ್ಟಿದೆ. ಹೀಗಾಗಿ ಐಟಿ ಅಧಿಕಾರಿಗಳು ಕಾರ್ಖಾನೆ ಮಾಲೀಕತ್ವದ ಬಗ್ಗೆ ಶೋಧಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಒಟ್ಟು 500 ಕೋಟಿ ಹಣ ವಹಿವಾಟಿನಲ್ಲಿ ಐಟಿಗೆ ಅಕ್ರಮದ ಘಾಟು ಬಡಿದಿದೆಯಂತೆ. ಇಷ್ಟೇ ಅಲ್ಲ, ತೆರಿಗೆ ವಂಚನೆ ಆಗಿದೆ ಅನ್ನೋ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಅನುಮಾನ ಶುರುವಾಗಿದೆಯಂತೆ. ಕೈಲಾಸ್ ವ್ಯಾಸ್ ಮೂಲಕ ಹೂಡಿಕೆ ಮಾಡಿದ್ದಾಗಿ ಐಟಿ ಶಂಕೆ ವ್ಯಕ್ತಪಡಿಸಿದ್ದು, ಈ ಕಾರಣಕ್ಕೆ ಐಟಿ ಅಧಿಕಾರಿಗಳ ತಂಡ ಹೂಡಿಕೆ ದಾಖಲೆ ಹಿಡಿದು ಬಂದಿದ್ದಾರಂತೆ. ತಮ್ಮ ಮೇಲಿನ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟ ಸಚಿವ ಶ್ರೀರಾಮುಲು, ನಮ್ಮ ಯಾವುದೇ ಕಾರ್ಖಾನೆ ಇಲ್ಲ, ಪಾಲುದಾರಿಕೆಯಲ್ಲೂ ನಾವು ನಡೆಸ್ತಿಲ್ಲ ಅಂತ ಹೇಳಿದ್ದಾರೆ. ನಮ್ದು ಯಾವುದೇ ಕಾರ್ಖಾನೆಗಳು ನಮ್ಮಲ್ಲಿ ಇಲ್ಲ. ಯಾವುದೇ ಷೇರುಗಳಲ್ಲಿ ನಮ್ದು ಬೇರೆಯವ್ರ ಹತ್ರ ಪಾಲುದಾರಿಕೆಯಲ್ಲಿ ನಮ್ಮ ಕಾರ್ಖಾನೆಗಳು ನಡೆಸ್ತಾ ಇಲ್ಲ. ಹಿಂದೆ ಕೂಡ ನಡೆಸಿಲ್ಲ, ಇವತ್ತು ಕೂಡ ನಡೆಸುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇಲ್ಲ ಬೇರೆ ಸರ್, ಇಲ್ಲ ಯಾವುದೇ ಇಲ್ಲ, ಯಾವುದೇ ಇಲ್ಲ. ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಅವರು ಕೈಲಾಸ ವ್ಯಾಸ ಇಲ್ಲ ಇಲ್ಲ ದಾಖಲೆಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ ನನ್ನ ಹತ್ರ ಯಾವುದೂ ಇಲ್ಲ ರೀ. ಅಲ್ಲ ರೀ, ಇದ್ದಂಥ ಟೈಮಲ್ಲೇ ಮಾಡಲಿದ್ದು, ಇಲ್ಲಿದ್ದಂಥ ಟೈಮಲ್ಲಿ ನಾನಿಲ್ಲಿಂದ ಮಾಡೋಗಲಿ, ಇದ್ದಂಥ ಗಣಿಗಾರಿಕೆ ನಡೆಯುವಂಥ ಟೈಮಲ್ಲೇ ನನ್ನ ಹತ್ರ ಏನಿಲ್ಲ, ಇವತ್ತೇನಿಲ್ಲ, ನಾನಿಲ್ಲಿಂದ ಮಾಡೋಕ್ಕೆ. ಈತ ಮಾಜಿ ಶಾಸಕ ಸುರೇಶ್ ಬಾಬು ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದವು. ಕಂಪ್ಲಿ ಮಾಜಿ ಶಾಸಕರಿಗೂ ಐಟಿ ಶಾಕ್ ಕೊಟ್ಟಿದೆ. ಬಳ್ಳಾರಿಯ ಮಹಾಮಾನವ ಪ್ಲಾಂಟ್ ಮೇಲೆ ಮಾಜಿ ಶಾಸಕ ಸುರೇಶ್ ಬಾಬು ಹೂಡಿಕೆ ಮಾಡಿರೋ ಬಗ್ಗೆ ಆರೋಪ ಕೇಳಿ ಬಂದಿದೆ. ಮಹಾಮಾನವ ಪ್ಲಾಂಟ್ ಮೇಲೆ ಸುರೇಶ್ ಬಾಬು 60% ಹಣ ಹೂಡಿಕೆ ಮಾಡಿದ್ದ ಬಗ್ಗೆ ಮಾಹಿತಿ ಇದ್ದವು. ಉಳಿದ 40% ಹಣ ಮೂಲ ಮಾಲೀಕರ ಹೂಡಿಕೆಯೊಂದಿಗೆ ಪಾಲುದಾರಿಕೆ ಹೊಂದಿದ್ದಾರಂತೆ. ಕೈಲಾಸ್ ವ್ಯಾಸ್ ಮೂಲಕವೇ ಕಾರ್ಖಾನೆಗಳಲ್ಲಿ ಹಣ ಹೂಡಿಕೆ ಮಾಡಿ ಪಾಲುದಾರಿಕೆ ಹೊಂದಿರೋ ಆರೋಪವಿದೆ. ಇದೆಲ್ಲ ಐಟಿ ದಾಳಿಯ ಕುರಿತು ಎದ್ದಿರೋ ಅನುಮಾನವಾದರೆ, ಇದೇ ದಾಳಿ ರಾಜಕೀಯವಾಗಿಯೂ ಹಲವು ಚರ್ಚೆ ಹುಟ್ಟು ಹಾಕಿದೆ. ಅದೇನಂದ್ರೆ, ಇತ್ತೀಚೆಗಷ್ಟೇ ರಾಮುಲು ಆಪ್ತ ಸ್ನೇಹಿತ ಬಳ್ಳಾರಿಯ ಗಣಿದಣಿ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಘೋಷಣೆ ಮಾಡಿ ಚುನಾವಣೆ ಅಖಾಡಕ್ಕೆ ಧುಮುಕಿದ್ದಾರೆ. ರಾಮುಲು ಹಾಗೂ ಕಂಪ್ಲಿ ಸುರೇಶ್ ಬಾಬು ಮುಂದೆ ಜನಾರ್ದನ್ ರೆಡ್ಡಿ ಜೊತೆ ಕೈ ಜೋಡಿಸದಂತೆ ಈ ಐಟಿ ದಾಳಿ ನಡೆದಿದೆ ಅಂತ ಸ್ಥಳೀಯವಾಗಿ ಚರ್ಚೆ ಭುಗಿಲೆದ್ದಿದೆ. ಈ ಐಟಿ ಏಟು ಮುಂದಿನ ದಿನಗಳಲ್ಲಿ ಯಾರಿಗೆ ಏಟು ಕೊಡಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ವೀರೇಶ್ ಧೋನಿ, TV9, ಬಳ್ಳಾರಿ.